ಜೆಡಿಎಸ್ನ ಮಾಜಿ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ಪುಸ್ತಕ ಬರೀತಾರಂತೆ. ಯಾವುದ್ರ ಬಗ್ಗೆ? ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಯ್ತಲ್ಲ ಅಥವಾ ನಡೀತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ರಾಜೀನಾಮೆಯನ್ನು ಕೊಡಬೇಕಾಯಿತು? ಇಡೀ ರಾಜೀನಾಮೆ ಪ್ರಹಸನ ನಡೆದದ್ದು ಏನಕ್ಕೆ? 30 ದಿನಗಳಲ್ಲಿ ತಾವು ತೆಗೆದುಕೊಂಡಂತಹ ತೀರ್ಮಾನಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕಾರಣಗಳು ಎಲ್ಲವನ್ನು ಸೇರಿಸಿ ಒಂದು ಬುಕ್ಕನ್ನು ಬರೀಬೇಕು ಅಂತ ಹೇಳಿ. ಟೋಟಲ್ ಆಗಿ 30 ದಿನಗಳ ಘಟನಾವಳಿ ಇದು, ಒಂದು ತಿಂಗಳು. ಇಡೀ ಒಂದು ತಿಂಗಳ ಎಲ್ಲ ಘಟನಾವಳಿಗಳನ್ನು ಒಂದು ಕಡೆ ಸೇರಿಸಿ ಅದರ ಬಗ್ಗೆ ಒಂದು ಪುಸ್ತಕ ಬರೆದ್ರೆ ಹೇಗೆ ಅಂತ ಅವರು ಯೋಚನೆ ಮಾಡಿಕೊಂಡು ಪುಸ್ತಕವನ್ನು ಬರೀತಾರಂತೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಇದ್ದಂತಹ ಕಾರಣಗಳೇನು, ರಾಜೀನಾಮೆ ನಂತರದ ಬೆಳವಣಿಗೆಗಳು ಏನಾದವು, ಎಲ್ಲ ವಿಚಾರವನ್ನು ಸೇರಿಸಿ ಒಂದು ಪುಸ್ತಕವನ್ನು ಬರಿತಾ ಇದ್ದಾರಂತೆ ಹಳ್ಳಿ ಹಕ್ಕಿ. ಡಿಡಸ್ ಬೆಳಗ್ಗೆ ಪ್ರತಿನಿಧಿ ಆನಂದ ಸಂಪರ್ಕ ಇದ್ದಾರೆ. ಆನಂದ, ಹಳ್ಳಿ ಹಕ್ಕಿಯ ಹಾಡು ಬಹಳ ಪ್ರಸಿದ್ಧವಾಗಿರುವ ವಿಶ್ವನಾಥ್ ಅವರ ಪುಸ್ತಕ ಅದು. ಬೇಸಿಕಲಿ ಲೇಖಕರು ಕೂಡ ಹೌದು ವಿಶ್ವನಾಥ್ ಅವರು. ಇದರ ಮಧ್ಯೆ 30 ದಿನಗಳ ಘಟನಾವಳಿ ಇಟ್ಕೊಂಡು ಪುಸ್ತಕ ಬರೀತಾರಂತೆ. ಯಾವಾಗಿಂದ ಬರೀತಾರಂತೆ? ಯಾವಾಗ ಈ ಬುಕ್ ನಿರೀಕ್ಷೆ ಮಾಡಬಹುದು ಆನಂದ್? ಜೆಡಿಎಸ್ನ ಮಾಜಿ ರಾಜ್ಯಾಧ್ಯಕ್ಷರು ಮತ್ತು ಈಗ ಸದ್ಯಕ್ಕೆ ಮುಂಬೈನಲ್ಲಿ ರೆಬಲ್ ಶಾಸಕರ ಗುಂಪಿನಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ವಿಶ್ವನಾಥ್ ಅವರು ಮತ್ತೊಂದು ಪುಸ್ತಕವನ್ನು ಬರಲಿಕ್ಕೆ ಮುಂದಾಗಿದ್ದಾರೆ. ಅವರು ಈ ಹಿಂದೆ ಬರೆದಿರತಕ್ಕಂಥ ಪುಸ್ತಕ ಹಳ್ಳಿಯ ಕ್ಯಾಡು ಜನಪ್ರಿಯವಾಗಿತ್ತು ಮತ್ತು ರಾಜಕೀಯದ ತಲ್ಲಣಗಳನ್ನ ಆ ಪುಸ್ತಕದಲ್ಲಿ ಕಟ್ಕೊಡೋ ಪ್ರಯತ್ನವನ್ನ ಅವ್ರು ಮಾಡಿದ್ರು. ಈಗ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳನ್ನ ಒಂದ್ ಕಡೆ ಅದನ್ನ ಕಟ್ಕೊ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಪುಸ್ತಕದಲ್ಲಿ ಕಟ್ಕೊಡೋ ಪ್ರಯತ್ನವನ್ನ ಇವತ್ತು ಮಾಡ್ಲಿಕ್ಕೆ ವಿಶ್ವನಾಥ್ ಅವರು ಮುಂದಾಗಿದ್ದಾರೆ. ಅಂದ್ರೆ ಈ 30 ದಿನಗಳ ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ನಡೆದಿರತಕ್ಕಂಥ ಎಲ್ಲ ರಾಜಕೀಯ ವಿದ್ಯಮಾನಗಳು, ರಾಜಕೀಯ ತಲ್ಲಣಗಳು, ಆಕ್ರೋಶಗಳು, ಅಸಮಾಧಾನಗಳು, ಅತೃಪ್ತಿಗಳು ಮತ್ತು ವಿಶ್ವಾಸಮತ, ಮುಖ್ಯಮಂತ್ರಿ ಬದಲಾವಣೆ, ಎಲ್ಲವನ್ನೂ ಕೂಡ ಈ ಎಲ್ಲ ಹಿಂದಿರ್ತಕ್ಕಂಥ ಎಲ್ಲ ರಾಜಕೀಯ ಸತ್ಯಗಳನ್ನ ಪುಸ್ತಕದ ರೂಪದಲ್ಲಿ ತರ್ತೀನಿ ಅನ್ನುವಂತ ಮಾತನ್ನ ಇವತ್ತು ರೆಬಲ್ ಶಾಸಕರ ಮುಂದೆ ಬಹಳ. ಅದೇನು ನಾಯಕ ಯಾರು, ಇನ್ನೊಬ್ರು ಯಾರು, ಖಳನಾಯಕ ಯಾರು, ಇಂಥ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆನಂದದು. ಈಗ ಅವರು ವಿಶ್ವನಾಥ್ ಅವರ ಪ್ರಕಾರ, ವಿಶ್ವನಾಥ್ ಅವರ ಮಾಹಿತಿ ಪ್ರಕಾರ ಈಗಾಗಲೇ ಮುಂಬೈನಲ್ಲಿ ನಡೆದಿರ್ತಕ್ಕಂಥ ಒಟ್ಟಾರೆ ಡೆವಲಪ್ಮೆಂಟ್ಗಳು ಮತ್ತು ಅದಕ್ಕೂ ಮುಂಚಿತವಾಗಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳು, ರಾಜ್ಯದಲ್ಲಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದ ಒಟ್ಟಾರೆ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ಹೊರಟಿರುವಂತ ವಿಶ್ವನಾಥ್ ಅವರು ನಂತರದಲ್ಲಿ ರಾಜ್ಯದ ಸ್ಥಾನವನ್ನು ಕೂಡ ಬಿಟ್ಟುಕೊಡ್ತಾರೆ. ನಂತರದಲ್ಲಿ ಅತ್ರತ್ರ ಗುಂಪಲ್ಲಿ ಗುರುಸ್ಕೊಂಡು ಮುಂಬೈಗೆ ಹೋಗ್ತಾರೆ ಮತ್ತು ವಾಪಸ್ ಬಂದು ಸ್ಪೀಕರ್ ಮುಂದೆ ಬಂದು ಮತ್ತೊಮ್ಮೆ ರಾಜೀನಾಮೆ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಇವೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ದಂತ ಇತರ ಅತೃಪ್ತ ಶಾಸಕರು ಯಾವ್ಯಾವ ರೀತಿ ತಳಮಳಗಳನ್ನ ಅನುಭವಿಸ್ತಾ ಇದ್ದಾರೆ ಮತ್ತು ಮುಂಬೈನಲ್ಲಿದ್ದಂತ ಸಂದರ್ಭಗಳಲ್ಲಿ ಎದುರಿಸಿದಂತ ಎಲ್ಲ ಸವಾಲುಗಳು ಎಲ್ಲದರ ಬಗ್ಗೆನೂ ಕೂಡ ಒಂದು ಪುಸ್ತಕ ರೂಪದಲ್ಲಿ ಎಲ್ಲ ವಿದ್ಯಮಾನಗಳನ್ನ ತಂದುಕೊಡ್ಬೇಕು ಅನ್ನುವಂತ ಪ್ರಯತ್ನವನ್ನ ವಿಶ್ವನಾಥ್ ಮಾಡ್ತಾ ಇರೋದು. ಈ ಇಡೀ ಬೆಳವಣಿಗೆ ಹಿಂದಿರತಕ್ಕಂಥ ವ್ಯಕ್ತಿಗಳು ಯಾರ್ಯಾರು, ಯಾರು ನಾಯಕರು, ಯಾರು ಖಳನಾಯಕರು, ಯಾವ್ಯಾವ ಪ್ರಸಂಗದಲ್ಲಿ ಯಾರು ಯಾವ ರೀತಿ ವರ್ತನೆ ಮಾಡಿದ್ರು, ಎಲ್ಲವನ್ನು ಕೂಡ ಪುಸ್ತಕದಲ್ಲಿ ಬರೀತೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಅವರು ತೆಗೆದುಕೊಂಡಂತ ಈ ನಿರ್ಧಾರ ಸಹಜವಾಗಿ ರಾಜಕಾರಣದ ದೊಡ್ಡ ಮಟ್ಟದ ಒಂದು ಸಂಚಲನ ಕಾರಣವಾಗಿದೆ. ಯಾಕೆಂತಂದ್ರೆ ಈ ಹಿಂದೆ ಹಳ್ಳಿ ಹಚ್ಚಿ ಹಾಡು ಬರೆದಾಗ್ಲೂ ಕೂಡ ಹಿಂದಿನ ಕಾಂಗ್ರೆಸ್ನ ನಾಯಕರ ಕೆಲವೊಂದಷ್ಟು ರಾಜಕೀಯ ನಿರ್ಧಾರಗಳು ಮತ್ತು ಅಂದಿನ ಸನ್ನಿವೇಶಗಳು ಮತ್ತು ಅಲ್ಲಿ ಆ ಒಂದು ಪುಸ್ತಕದಲ್ಲಿ ಬಂದು ಹೋಗಿರ್ತಕ್ಕಂಥ ಪಾತ್ರಗಳನ್ನು ಗಮನಿಸ್ತಾ ಇದ್ರೆ ರಾಜ್ಯ ರಾಜಕಾರಣ ಅಂದಿನ ರಾಜಕಾರಣ ಹೇಗಿತ್ತು ಅನ್ನೋದನ್ನ ಅದನ್ನು ಬಹಳ ಸ್ಪಷ್ಟ ಉಲ್ಲೇಖ ಮಾಡಿದರೆ ಕೇಂದ್ರದ ನಾಯಕತ್ವ ಕೂಡ ಆ ಪುಸ್ತಕದಲ್ಲಿ ಬಂದಿರುತ್ತೆ. ಅದೇ ರೀತಿ ಈಗಲೂ ಕೂಡ ಇಲ್ಲೂ ಕೇಂದ್ರದ ನಾಯಕತ್ವ, ರಾಜ್ಯ ನಾಯಕತ್ವ ಎಲ್ಲವೂ ಕೂಡ ಇಡೀ ಪುಸ್ತಕದಲ್ಲಿ ದಾಖಲಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥದ್ದು. ಥ್ಯಾಂಕ್ ಯು ಆನಂದ.